Wow, yen beautiful like the apa ido Mangalore road. Now usually Dharmasthala ko thora deviation thom burti be. By chance allinda Mangalore go be kandrono akade inda bare road kadi jae. Akade inda walk burta idwe. So nani sade vapas ide ivak mande munda burta rad. So I road ella engi re inda nani avto nodi lila. Ivat nodda din crazy ki the apa road galala. So, ilella new kanastar bodu kordirad betta nella. So, adhe full highway agutte. Tuma time bek adike. But full highway one single stretch Asan road idilla. Adhe tara full Mangalore varigu maadibirtare. Aamel irad super agirad road. Adu yavag barutho yeno gottilla. Maadtane avre naavu yavag sumaru ondu 6-7 varsha mele aayitu nodi. Innu maadtane avre. ಅದು ಯಾವಾಗ ಮುಗಿಸ್ತಾರೋ. ಸೊ ಈ ಗೌರ್ಮೆಂಟ್ ಕೆಲಸಗಳೇ ಹಿಂಗೆ ಗೌರ್ಮೆಂಟ್ ಚೇಂಜ್ ಆದಂಗೆ ಬಿಟ್ಟ ಬಿಟ್ಬಿಟ್ಟಿರ್ತಾರೆ, ಒಂದು 2-3 ವರ್ಷ ಕೆಲಸನೇ ಮಾಡಿರಲ್ಲ. ಅಯ್ಯೋ ಏನ್ ಫಾಗಿ ವೆದರ್ ಇಲ್ಲಿ, ಎಲ್ಲ ಮೊಬ್ಬು ಮೊಬ್ಬು ಒಂಥರ. ನಮ್ಮ ಬೆಂಗಳೂರಲ್ಲಿ ಬೆಳಗಿನ ಜಾವ ಹೆಂಗಿರುತ್ತೋ ಹಂಗೆ ಇಲ್ಲಿ ನೋಡಿ. ಇಲ್ಲಿ ಮಧ್ಯಾಹ್ನ 3 ಗಂಟೆ ಒಳ್ಳೆ ಬೆಳಗಿನ ಜಾವ, ಫಾಗ್ ಇದ್ದಂಗೆ ಇದೆ. ಇಲ್ಲಿ ಸಮುದ್ರ ಹತ್ರ ಅಲ್ವಾ, ಸೊ ಹ್ಯುಮಿಡಿಟಿ ಜಾಸ್ತಿ ಇಲ್ಲಿ ಮಂಗಳೂರು. ಅದಕ್ಕೆ ಏರ್ ಕೂಡ ತಿಕ್ಕಿ ಇಲ್ಲಿ. ಜಾಸ್ತಿ ಬಿಸಿಲು ಅಂದರೆ ನಿಮಗೆ ಉರಿ ಸುಡೋ ಅಂತ ಬಿಸಿಲು ಬರಲ್ಲ. ಬಟ್ ಇಲ್ಲಿ ಬೇಸಿಗೆ ಟೈಮಲ್ಲಿ ಫುಲ್ ಶೆಕೆ ನೀರು ಇಳಿತಾ ಇರ್ತೈತೆ, ಇರೋಕ್ಕೆ ಆಗಲ್ಲ ಅಷ್ಟೊಂದು ಹ್ಯುಮಿಡಿಟಿ. ಕಣ್ಣೆಲ್ಲ ಒಂಥರ ನೀರು ಹಾಕ್ದಂಗೆ ಇರುತ್ತೆ, ಯಾವಾಗಲೂ ಹೆವಿ ಮಾಯಿಶ್ಚರು. ಸೊ ಇಲ್ಲಿದ್ರೆ ನಿಮಗೆ ಡ್ರೈ ಸ್ಕಿನ್ ಪ್ರಾಬ್ಲಮ್ಮೇ ಬರಲ್ಲ ಅನ್ಸುತ್ತೆ. ಯಾವಾಗಲೂ ಬೆಚ್ಚಗೆ ಒಳ್ಳೆ ಮಾಯಿಶ್ಚರ್ ಇರುತ್ತೆ, ಹ್ಯುಮಿಡಿಟಿ ಇರುತ್ತೆ ಏರು. ಯಾವ್ದು ಇವರು ಪಕ್ಕದಲ್ಲಿ ನದಿ, ಯಾವ ನದಿ ಇದು? ನಮ್ಮ ಸಿಂಹದ ಮರಿ ಬೇರೆ ಬರ್ಲಾ ಬಾಳ ಅಂತ ಬರ್ತಾನೆ ಎಲ್ಲ ಟೈಮು. ನಾನು ಸ್ಲೋ ಮಾಡಿ 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 ಕಾಯ್ತಾ ಇರಬೇಕು. ಪ್ರಾಬ್ಲಮ್ಮು ನನ್ನ ಜೊತೆ ಬರೋರಲ್ಲಿಲ್ಲ, ನನ್ನಲ್ಲಿರೋದು. ಸುಮ್ಮನೆ ಅಯ್ಯೋ ಅಂತ ಹೊಡ್ಕೊಂಡು ಹೋಗ್ಬಿಡ್ತೀನಿ, ನನ್ನ ಜೊತೆ ಬರೋರು ಯಾರು ಹಂಗೆ ಓಡಿಸಲ್ಲ. ಇಲ್ಲೊಂದು ರಾಮ ಮಂದಿರ ಇದೆ, ಹಾಂ ಇಲ್ಲ ಇಲ್ಲ ಅದು ಬೇರೆ, ಆ ಧರ್ಮಸ್ಥಳ ಹತ್ರನೇ ಬರುತ್ತೆ ಅದು. ಸೊ ಸ್ನೇಹಿತರೆ, ಇಲ್ಲಿ ಕಲ್ಲಡ್ಕ ಅನ್ನೋ ಊರಲ್ಲಿ ಇದ್ದೀವಿ ಇವಾಗ. ಇಲ್ಲಿ ಯಾವುದೋ ಒಳ್ಳೆ ಟೀ ಸಿಗತ್ತೆ ಅಂದ್ಬಿಟ್ಟು ನಮ್ಮ ಫ್ರೆಂಡು ನಿಲ್ಲಿಸಿದ್ರು. ಸಖತ್ತಾಗಿತ್ತು ಟೀ, ಡಿಕಾಕ್ಷನ್ ಮೇಲೆ ಹಾಲು ಕೆಳಗಡೆ ಏನೋ ಒಂಥರ. ಏನು ಬ್ರಾ ಕೆಟಿ? ಏನು ಕೆಟಿ ಅಂದ್ರೆ? ಓ ಕಲ್ಲಡ್ಕ ಟೀನಾ? ಕ್ರೇಜಿ. ಓ ಕೆಟಿ ಹೋಟೆಲ್, ಓಕೆ. ಮಸಾಲೆ ಪರಿನೂ ಚೆನ್ನಾಗಿತ್ತು, ಲೇಟೆಸ್ಟ್ ಗಾವ್. ನೀವು ಅದನ್ನೇ ತೊಗೊಳ್ಳಿ ಬ್ರೋ, ನಮ್ಮ ಬಡ ಅದು, ನಾನು ಇದನ್ನೇ ತೊಗೊಂತಿ. ಬಿ ಮೈ ಗೆಸ್ಟ್. ಯಾವಂಗೆ ಬೇಕು ಅವ್ರೋದ್ನೆ ಸ್ವಾಮಿ. ಇದು ಗಾಡಿ ಏನನ್ನ ತರಂಗ ಇರ್ತಾ ಇರಲಿಲ್ಲ ಅಂದಿದ್ರೆ ನನ್ನ ಕಾರಲ್ಲೇ ಬರ್ತಾಯಿದ್ದು. ಅಯ್ಯೋ ಸ್ವಾಮಿ, ನಮ್ಗಲ್ಲಾಗ್ರು ಇವಲ್ಲ ಏನು ಇವಲ್ಲ ರೋದ್ನಗಳು. ಥೂ ಇಪ್ಪತ್ತನೇ ಸತಿನಾ? ಹಾಕೋ ಬಿಚ್ಚು ಹಾಕೋ ಬಿಚ್ಚು ಸ್ವಾಮಿ ಸ್ವಾಮಿ ಬೇಡಪ್ಪ. ಯಾವ್ದಾರ ಐಸ್ ಕೋಲ್ಡ್ ವೆದರಲ್ಲಿ ಓಡಿಸಿದ್ರೆ ಓಕೆ ಇವೆಲ್ಲ. ಇಲ್ಲಿ ಮಂಗಳೂರಲ್ಲಿ ಇರೋ ಶೆಕೆಗೆ ಫುಲ್ ರೈಟ್ ಹೊಡಿ, ಫುಲ್ ರೈಟ್ ಹೇಳಿ ಫುಲ್. ಹಾಂ ಸಾಕು 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 ಸಾಕು. ಒಳ್ಳೆ ಲಾರಿ ತಿರ್ಗಿಸ್ದಂಗೆ ತಿರ್ಗಿಸ್ಬೇಕು ಅದನ್ನು. ಈ ಗೋಪುರ ಒಂದೊಂದು ಸರಿ ಆನೆ ಆಗಲ್ಲ ಅಪ್ಪ, ನಡೆಯೋಣ ಬೇಗ ಬೇಗ. ಸೊ ಮಂಗಳೂರಲ್ಲಿ ಶೆಕೆ ಹೆಂಗಿದೆ ಗೊತ್ತಾ? ಬೆಂಗಳೂರು ಚಳಿ ಸಾಕಾಗಿರೋರು ಅರ್ಜೆಂಟಾಗಿ ಮಂಗಳೂರಿಗೆ ಬನ್ನಿ, ಎಲ್ಲ ಸರಿ ಹೋಗ್ಬಿಡ್ತೀರ. ಕೋಲ್ಡ್ ಗೀಲ್ಡ್ ಏನೇ ಇದ್ರೂ ಕಿತ್ಕೊಂಡು ಹೋಗ್ಬಿಡ್ತೈತಲ್ಲ, ಅಷ್ಟೊಂದು ಹೀಟ್ ಆಯ್ತಪ್ಪ ಇಲ್ಲಿ. ಶೆಕೆ ಹೆಂಗೆ ಇಳಿತೈತೆ ಗೊತ್ತಾ? ಸೊ ಇದು ಆ್ಯಕ್ಚುಲಿ ನವಂಬರ್ ಡಿಸೆಂಬರ್ ಜಾನ್ವರಿ ಬೆಸ್ಟ್ ಟೈಮ್ ಟು ಕಮ್ ಟು ಮ್ಯಾಂಗ್ಳೂರ್. ನಿಮಗೆ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ, ಈ 3 ತಿಂಗಳು ಯಾಕೆ ಫೆಬ್ರವರಿನೂ ಸೇರಿಸ್ಕೊಳ್ರಿ, ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ, ಫೆಬ್ರವರಿ ಎಂಡ್ ಆದಮೇಲೆ ಬರೋಕ್ಕಾಗಲ್ಲ. ಇಲ್ಲಿ ತುಂಬ ಬಿಸಿ ಎತ್ಕೊಂಬಿಟ್ಟಿರುತ್ತೆ, ಬಿಸಿಲು ರಾಚ್ತಾ ಇರುತ್ತೆ. ಬಿಸಿಲಿಗಿಂತ ಇಲ್ಲಿ ಸಿಕ್ಕಾಪಡೆ ಒಂಥರ ಶೆಕೆ, ಹ್ಯೂಮಿಡಿಟಿ ಜಾಸ್ತಿ ಅಲ್ವಾ, ಥಿಕ್ ವಿಂಡ್ ಇರುತ್ತೆ. ಸೊ ಹೆವಿ ಶೆಕೆ ನೀರು ಕಿತ್ಕೊಂಬರ್ತಾ ಇರುತ್ತೆ ನೀರು. ಇಲ್ಲಿ ಬಂದಿದ್ರೆ ನೀವು
ಹಂಗೆ ನೋಡಿದ್ರೆ ನಾನು ಬೆಂಗಳೂರಲ್ಲಿ ಇದ್ದೇ ಇದ್ದೆ. ಬೆಸ್ಟ್ ಟೈಮ್ ಟು ವಿಸಿಟ್ ಬ್ಯಾಂಗ್ಳೂರು ಅಂದರೆ ನಾನು ಮಾರ್ಚ್ ಏಪ್ರಿಲ್ ಮೇ ಅಂದ್ಬಿಡ್ತೀನಿ ಇವಾಗ. ಬೇರೆ ಎಲ್ಲ ಟೈಮು ಶೀತ ಕೋಲ್ಡು, ಆ 3 ತಿಂಗಳು ಮಾತ್ರ ನೆಟ್ಟಿಗಿರುತ್ತೆ. ಸ್ವಲ್ಪ ಸೆಕೆ ಆದರೂ ಪರವಾಗಿಲ್ಲ, ತಡ್ಕೋಬೋದು. ಇವರು ಚಳಿ ಮಾತ್ರ ವಾ 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 ಆಗಲ್ಲ. ನೀವು ಯಾರೋ ಕ್ಯಾಬ್ ಅವ್ನು ಹೆವಿ ರಾಂಗ್ ರೂಟಲ್ಲೇ ಓಡಿಸ್ತಾವ್ನ ಅವಾಗಿಂದ ನೋಡ್ತಾ ಇದ್ದೀನಿ. ಯಾಕಣ ಅಷ್ಟೊಂದು ಅರ್ಜೆಂಟು? ಹೋಗ ಬರೋರು ಎಲ್ಲರಿಗೂ ಚಮಕುಗಳು ಕೊಡ್ತಾನೆ ಅವನು ಅವಾಗಿಂದ ನೋಡಿ. ಹಂಗೆ ನೋಡಿ ಕ್ಯಾಬ್ ಮುಂದೆ ಹೋಗ್ತಾ ಇದ್ದಲ್ಲ ಅದು. ಎಳ್ದು 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 ಬಿಡ್ತಾವನೆ. ಆ ಕಡೆ ಬರೋರೆಲ್ಲ ಫುಲ್ ಗಾಬರಿ ಬಿದ್ದೋಗ್ಬೇಕು. ಬೈಕಲ್ಲಿ ಇಷ್ಟೆಲ್ಲ ರಾಮಾಯಣ ಹೊತ್ಕೊಂಡು ಹೋಗ್ತಾ ಇದ್ದೀವಿ, ನಾವೇ ಇಷ್ಟು ಆರಾಮಾಗಿ ಹೋಗ್ತಾ ಇದ್ದೀವಿ. ನಿಂಗೆ ಯಾಕಣ ಅಂತ ಇರಿಟೇಷನ್ನು? ಕಾರಲ್ಲಿ ಇದೆಯಾ? ಆರಾಮಾಗಿ ಹೋಗೋದಲ್ವಾ? ಈ ಟೂರಿಂಗ್ ಮಾಡೋರೆ ದೇವ್ರುಗಳು ಹೆಂಗೆ ಮಾಡ್ತಾರೋ ನೋಡಿ. ಇರೋ ಹೋಗೋ ಬರೋರೆಲ್ಲ ಬೈಕೊಂಡು ಹೋಯ್ತವ್ರೆ ಇವನ್ನ. ಏನೋ ಸಿಸ್ಸಿಂಗೆ ಪ್ರಾಬ್ಲಮ್ ಆಗೈತೆ. ಲವ್ ಫೇಲ್ಯೂರ್ ಕೇಸ್ ಇರಬೇಕು. ಟೆನ್ಷನ್ ಟೆನ್ಷನಲ್ಲಿ ಓಡಿಸ್ತಾವನಿ ಹೋಗು. ಫುಲ್ಲಿ ಫುಲ್ ಕೆಸರು ಮೂತಿ ಆಗ್ಬಿಟೈತೆ. ಬ್ಲ್ಯಾಕ್ ಕಲರೇ ಕಾಣಿಸ್ತಾ ಇಲ್ಲ ಹೋಗಿ ಅದ್ರಲ್ಲಿ, ಫುಲ್ ಬರೀ ಬ್ರೌನ್ ಕಲರೇ. ಏನು ಬ್ರೋ? ಕಾಫಿ ಡೇ ಸಿದ್ಧಾರ್ಥ್ ಸೂಸೈಡ್ ಮಾಡ್ಕೊಂಡಿದ್ದ ಪಾಯಿಂಟ ಇಲ್ಲ. ಓ, ಇವಾಗ ಒಂದು ಬ್ರಿಡ್ಜ್ ಬರುತ್ತಾ, ಆ ಬ್ರಿಡ್ಜಲ್ಲೇ ತಾನೆ ಅವರು? ಹಾಂ, ಸರಿ ಸರಿ, ನಡೀರಿ. ನೋಡ್ರಪ್ಪ, ಕಾಫಿ ಡೇ ಸಿದ್ಧಾರ್ಥ್ ಅವರು ಪಾಪ ಸೂಸೈಡ್ ಮಾಡ್ಕೊಂಡಿದ್ದ ಸ್ಪಾಟ್ ಇಲ್ಲಿ ಬರುತ್ತಂತೆ. ನನಗೂ ಗೊತ್ತಿರಲಿಲ್ಲ. ನಾನು ಎಲ್ಲೋ ಖಾಲಿ ಬ್ರಿಡ್ಜ್ ಇರೋ ಕಡೆ ಹೋಗಿದ್ರು ಅಂತ ಅಂದ್ಕೊಂಡಿದ್ದೆ. ಏನು ಇಷ್ಟು ಬ್ಯುಸಿ ರೋಡಲ್ಲಿ, ಇಷ್ಟು ಬ್ಯುಸಿ ರೋಡಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಜಂಪ್ ಹೊಡೆದ್ರೂ ಯಾರಿಗೂ ಗೊತ್ತಾಗಿಲ್ವಾ? ಹೌ ಇಸ್ ಇಟ್ ಪಾಸಿಬಲ್? ಓ ನೋಡಿ, ಬಂತ ಅನ್ಸುತ್ತೆ ಬ್ರಿಡ್ಜು. ಯಾವುದೋ ಸಿ ಸಿ ಟಿ ವಿ ಕ್ಯಾಮರಾನಲ್ಲಿ ಏನೋ ಹಿಡ್ದಿದ್ದಂಗೆ ಇತ್ತಲ್ಲ, ಯಾವುದು ಆ್ಯಂಗಲ್ ಜ್ಞಾಪಕ ಇದೆ. ಓ, ಏನು ಗುರು, ಮನುಷ್ಯಂಗೆ ಮೀಟ್ರು ಇಲ್ಲಿಂದ ಬಿದ್ದವ್ರ? ಇಲ್ಲಿಂದ ಬೀಳೋಷ್ಟು ಮೀಟ್ರ್ ಇದೆ ಅಂದರೆ ಬದುಕಕ್ಕೆ ಯಾಕೆ ಇದು ಮಾಡ್ಕೊಂಡ್ರು ಪಾಪ ಅವರು? ಏನು ತಮಾಷೆ ವಿಷಯನ ಇವರು. ಇಲ್ಲಿ ನೋಡಿದ್ರೆ ಗಾಬರಿ ಬಿದ್ದೋಯ್ತಿದ್ದೀನಿ ನಾನು. ಇಲ್ಲಿಂದ ಎಗರೋದು ಅಂದ್ರೆ ಏನು ಆಟನ? ಎಷ್ಟು ಸುಮಾರು ಒಂದು 20-25-30 ಅಡಿ ಇರ್ಬೋದೇನೋ ಇದು ಬ್ರಿಡ್ಜ್ ಮೇಲೆ. ಇಲ್ಲಿಂದ ಡೈ ಹೊಡೆ ಡಮ್ ಐತೆ ಅಂದರೆ ಗುಂಡಿಗೆಯಲ್ಲಿ ಬದುಕಾಕಿ ಯಾಕೆ ಹಿಂದೆ ಹಾಕಿದ್ರು ಅವರು? ನೋಡಿ, ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋಷ್ಟು ಮೀಟ್ರ್ ಇರುತ್ತೆ ಅವ್ರಿಗೆ. ಏನು ತಮಾಷೆ ಕಡೋದು ಸೂಸೈಡ್ ಮಾಡ್ಕೊಳೋದು? ಎಲ್ಲರ ಕೈಯಲ್ಲೂ ಮಾಡೋಕ್ಕಾಗಲ್ಲ ಸಿ, ಅದು ಹೆವಿ ಗುಂಡಿಗೆ ಬೇಕು ಅದಕ್ಕೆ. ಅಷ್ಟು ಗುಂಡಿಗೆ ಇರೋರು ಇದ್ಬಿಟ್ಟು ಅದೇನೋ ಫೇಸ್ ಮಾಡ್ಬೋದಲ್ವಾ ಲೈಫಲ್ಲಿ? ಏನು ಯಾರು ಇಲ್ದೇರ ಪ್ರಾಬ್ಲಮ್ಗಳ? ಎಂತವ್ರಿಗೋ ಪ್ರಾಬ್ಲಮ್ಗಳೈತೆ. ಏನಿದೆ ಅದರಲ್ಲಿ? ಏನಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಪ್ರಾಣ ಎಲ್ಲ ಯಾಕೆ ಕಳ್ಕೊಬೇಕು? ಅರ್ಥನೇ ಆಗಲ್ಲ. ಆ ಟೈಮಲ್ಲಿ ಅವ್ರಿಗೆ ಯಾರ ಹತ್ರ ಆದರೂ ಎಂಗೇಜಿಂಗ್ ಆಗಿ ಇರಬೇಕು, ಯಾರಾದರೂ ಮಾತಾಡಿಕೊಂಡು ಜೊತೆಯಲ್ಲಿ ಯಾರಾದರೂ ಇರಬೇಕು. ಒಬ್ಬರನ್ನೇ ಬಿಟ್ಬಿಟ್ರೆ ಆ ಥರ ಆಗ್ಬಿಡುತ್ತೆ ಅನ್ಸೋದು ಮೋಸ್ಟ್ಲಿ. ದೇ ವಿಲ್ ಜಸ್ಟ್ ಲೂಸ್ ದ ಸಿಂಪಲ್ ಲಾಜಿಕ್ ಆಫ್ ರಿಯಾಲಿಟಿ. ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಯಾರಿಗೂ ಏನೂ ಇರಲ್ಲ. ಅವರು ಗುರೇ ಅದನ್ನು ಆ ಥಾಟ್ಸ್ನ ಅಷ್ಟು ಬೆಳೆಸ್ಕೊಂಬಿಟ್ಟಿರ್ತಾರೆ. 30 ಅಡಿ ಬ್ರಿಡ್ಜಿಂದ ಎಗರಕ್ಕೆ ಮೀಟ್ರ್ ಇದೆ ಅಂದರೆ ಏನು ಅದಕ್ಕಿಂತ ನಾ ಲೈಫಲ್ಲಿ ಇರೋ ಪ್ರಾಬ್ಲಮ್ಸು ಬಚ್ಚ ನನ್ಗೆ ಹೇಳಿದ್ರೆ. ಬಿಡಿ ಹೋಲಿ, ಈ ಥರ ಎಷ್ಟೊಂದು ಕೇಸ್ಗಳಾಗಿದೆ. ಅದು ಆ ಸಿಚುವೇಶನಲ್ಲಿ ಇರೋರಿಗೆ ಗೊತ್ತು ಅದೇನು ಅಸಲಿ ಮ್ಯಾಟ್ರ್ ಅಂತ. ನಾವು ಮಾತಾಡೇನು ಯೂಸ್ ಇಲ್ಲ. ರೋಡ್ಸ್ ಮಾತ್ರ ಸಾಕದಾಗಿದೆ ಈ ಕಡೆ ಎಲ್ಲ. ಸೊ ನಮ್ಮ ಸೂಪರ್ ಬೈಕ್ಸ್ ಎಲ್ಲ ನಾವು ಈ ಕಡೆ ಇದ್ರೆ ಅಂದರೆ ನಮ್ಮ ಮನೆಗಳೆಲ್ಲ ಈ ಕಡೆ ಇದ್ದಿದ್ರೆ ಟೈರ್ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಸವಿಯೋದು. ಸೊ ನಮ್ಮ ಬೆಂಗಳೂರಲ್ಲಿ ಏನಾಗ್ಬಿಡುತ್ತೆ, ಹೈವೇಸ್ಗೆ ಎತ್ಕೊಂಡು ಹೋಗ್ತೀವಿ ಇಲ್ಲ ಮನೆಗೆ ಬರ್ತೀವಿ, ಗಾಡಿ ಮೋಸ್ಟ್ ಆಫ್ ದ ಟೈಮ್ ಸ್ಟ್ರೈಟಾಗಿ ಹೋಗ್ತಾ ಇರುತ್ತೆ, ಎಲ್ಲೂ ಮಲಗ್ಸಲ್ಲ, ನಾವು ಲೀನ್ ಮಾಡಲ್ಲ. ಈ ಥರ ರೋಡ್ಗಳಿದ್ರೆ ಫುಲ್ಲು ಲೀನ್ ಮಾಡ್ತಾನೇ ಇರ್ತೀವಲ್ಲ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ, ಟೈರ್ ನೀಟಾಗಿ ಎಲ್ಲ ಕಡೆ ನೀಟಾಗಿ ಸವಿಯುತ್ತೆ. ಹಾಂ, ಇಲ್ಲಿರೋರ್ಗೆ ಅದೊಂದು ಬೆನಿಫಿಟ್, ನೀಟಾಗಿ ಟೈರ್ ಯೂಸ್ ಮಾಡ್ಕೋಬೋದು. ಮಂಗ್ಳೂರು ಸಿಟಿ ಪೊಲೀಸ್ ವೆಲ್ಕಮ್ಸ್ ಯು. ಹಾಂ, ಜ್ವರ ಹಿಡ್ದಂಗೆ ಜ್ವರ ಬಿಡಿಸಿದ್ದಕ್ಕೆ ಥ್ಯಾಂಕ್ಸ್. ಯಾಕೆ ಬ್ರೋ? ಇಲ್ಲ, ನಂಗೆ ಸಖತ್ ಭಯ ಆಯಿತು ಬೈಕ್ ಅಂದರೆ. ಹಾಂ, ಸೂಪರ್ ಬೈಕಲ್ಲಿ ಧೈರ್ಯ ಇದ್ದಿಲ್ಲ ಇವತ್ತು ಕೊಟ್ಟಿದ್ದಕ್ಕೆ, ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೆ ಇದಾಗಿರೋದು. ಅದು ಯೂಸ್ ಟು ಇದಿರಲ್ಲ, ಇದೇ ವರ್ಷದ ಏನು ದೊಡ್ಡ ವಿಷಯ ಆಗಲ್ಲ ನಿಮಗೆ. ಯಾರು
ನಶೆನೇ ಬೇರೆ ಇದು, ನಶೆನೇ ಬೇರೆ. ಆರಾಮ್ ಬ್ರೋ, ಅದು ಆರಾಮಾಗಿ ಹೋಗ್ಬೋದು, ಇದು ಹಂಗಾಗಲ್ಲ. ಸ್ವಲ್ಪ ಹೊತ್ತು ಮಜಾ, ಆಮೇಲೆ ಇವಿ ತಲೆನೋವು ಹೋಗ್ಬಿಡುತ್ತೆ. ಯಾವುದೋ ಕಾಲೇಜ್ ಇದ್ದಂಗೆ ಇದಲ್ಲಪ್ಪ ಅಲ್ಲಿ, ಬೇಜಾನ್ ಹುಡುಗಿರೋರೆ. ಹುಡುಗಿರೋ ಹುಡುಗಿರೋ ಹುಚ್ಚು ಹಿಡಿಸೋ ಹುಡುಗಿರೋ ಹಳೆ ಸಾಂಗ್ಗಳೇ ಕರೆಕ್ಟಪ್ಪ, ಸ್ಟ್ರೇಟ್ ಫಾರ್ವರ್ಡ್ ಕರೆಕ್ಟಾಗಿದೆ ಲಿರಿಕ್ಸು. ಹುಚ್ಚು ಹಿಡಿಸೋ ಹುಡುಗಿರೋ ಮಾಡನ್ ಬೇಬ್ಸು ಎಲ್ಲ ಸುತ್ತಿ ಬಳಸಿ ಮಾತುಗಳು, ಅದು ಸ್ಟ್ರೈಟ್ ಫಾರ್ವರ್ಡ್ ಇಲ್ಲ ಯಾರು. ಸೊ ಮಂಗಳೂರಲ್ಲಿ ಓದೋಕ್ಕೆ ಅಂತ ಸಿಕ್ಕಾಪಟ್ಟೆ ಜನ ಬರ್ತಾರೆ ಅಲ್ಲಿ ಇಲ್ಲಿಂದ. ಒಳ್ಳೆ ಅವಳಿ, ನಾನು ಇಲ್ಲೇ ಎಲ್ಲಾದರೂ ಕಾಲೇಜ್ ಮಾಡ್ಕೊಬೇಕಾಯ್ತು. ಶಿಟ್ ಮ್ಯಾನ್, ಏನಪ್ಪ ಟ್ರಾಫಿಕ್ ಪೊಲೀಸ್ ಅವರು ಹುಡುಗಿರೇ ಅವರಲ್ಲಪ್ಪ ಇಲ್ಲಿ. ವೆಲ್ಕಮ್ ಟು ಮಂಗಳೂರು ಬೇಬೆ. ಏನು ಅಣ್ಣ ನುಗ್ಗಿಸ್ತಾ ಬಿದ್ದವನು, ಇಲ್ಲೇನು ಸಿಗ್ನಲ್ ಬಿಗ್ನಲ್ ಎಲ್ಲ ಏನು ಇಲ್ಲ ಅನಿಸುತ್ತೆ. ಪೀಸ್ ಆಗಿದೆ ಸಿಟಿ ಇದು. ಏ ಹಾಯ್ ನೋಡಪ್ಪ, ಮಂಗಳೂರಲ್ಲಿರೋ ಡಿ ವಿ ಒನ್ ಸಾವಳಿ ಸ್ಟಾರ್ಟಿಂಗ್. ಹಾಯ್ ಬ್ರೋ. ಹಾಂ ಏ ಥ್ಯಾಂಕ್ ಯು ಥ್ಯಾಂಕ್ ಯು. ವಾ ಓಪನ್ ಬಸ್ಸು ಮಂಗಳೂರೇ, ಮಂಗಳೂರಿಗರು ಒಂಥರ ಇದು. ಆ್ಯಕ್ಚುಲಿ ಗಾರ್ಡನ್ ಸಿಟಿ ಇದೇನೆ, ಬೆಂಗಳೂರಿಗೆ ಇಟ್ಟಿದ್ರು ಗಾರ್ಡನ್ ಸಿಟಿ ಅನ್ಬಿಟ್ಟು. ಇಟ್ಸ್ ನೋ ಲಾಂಗರ್ ಅ ಗಾರ್ಡನ್ ಸಿಟಿ, ಎಲ್ಲ ಧ್ವಂಸ ಮಾಡಿಬಿಟ್ಟವ್ರೆ. ಮಂಗಳೂರಲ್ಲಿ ಇನ್ನೂ ಹಿಂಗೆ ಇದೆ, ಒಂಚೂರು ಮರ ಗಿಡ, ಇದನ್ನೇ ಗಾರ್ಡನ್ ಸಿಟಿ ಅಂತ ಇಕ್ಬೋದು. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹಾಯ್ ಬ್ರೋ ಥ್ಯಾಂಕ್ ಯು. ಸೊ ಗಾಡಿ ಇಲ್ಲಿ ಒಳಗಡೆ ಪಾರ್ಕ್ ಮಾಡ್ಬೋದು. ಹಾಯ್ ಬ್ರೋ. ಹಲೋ. ಕೂಲ್ 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 ಓಕೆ. ಹಾಂ ಥ್ಯಾಂಕ್ ಯು. ಹೆಂಗೆ ಬ್ರೋ, ಹೆಂಗೆ ಗೊತ್ತಾಯ್ತು ನಿಮಗೆ ಗಾಡಿನ? ನೋಡಿ ನಿಮ್ಮ ಗಾಡಿ ಹೆಂಗೆ ಫೇಮಸ್ಸು, ಗಾಡಿ ನೋಡಿಬಿಟ್ರೆ ಸಾಕು.